ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಪಾರ್ಟಿ ಹೊಸದುರ್ಗ, ಈ ದಿನ ನಮ್ಮ ಬಿಜೆಪಿ ಪಕ್ಷದಿಂದ ಕಾರಜೋಳ ಸಾಹೇಬರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ನಾವು ಬಿಜೆಪಿಯ ಎಲ್ಲ ಸದಸ್ಯರು ಮತ್ತು ಕೌನ್ಸಿಲರ್ಗಳು ಮತ್ತು ನಮ್ಮ ರಾಜ್ಯ ಕಾರ್ಯದರ್ಶಿ, ರೈತ ಮೋರ್ಚಾ ಕಾರ್ಯದರ್ಶಿ ರಾಜೇಶ್ ಅಣ್ಣರು, ನಮ್ಮ ಬಿಜೆಪಿ ಅಧ್ಯಕ್ಷರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ದೊಡ್ಡಯ್ಯನವರು, ಇನ್ನೂ ಹಲವು ನಾಯಕರುಗಳು ಬಂದು ಇವತ್ತು ನಮ್ಮ ಹೊಸದುರ್ಗ ಪುರಸಭೆಯ ಸದಸ್ಯರುಗಳ ಜೊತೆಗೂಡಿ ಇವತ್ತು ಈ ಒಂದು ಪ್ರಚಾರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಈ ಪ್ರಚಾರ ಕಾರ್ಯಕ್ರಮದಲ್ಲಿ ಎಲ್ಲ ಸದಸ್ಯರುಗಳು ಸೇರಿದ್ದೀವಿ, ಹಾಗೂ ಹೊಸದುರ್ಗ ಪಟ್ಟಣದ ಪ್ರಮುಖ ಬೀದಿಗಳು, ಹಳ್ಳಿ ಹಳ್ಳಿಗಳು, ಮನೆ ಮನೆಗಳಿಗೂ ನಾವು ಇವತ್ತು ಪ್ರಚಾರನ ಪ್ರಾರಂಭ ಮಾಡಿದ್ದೀವಿ. ಈ ಪ್ರಚಾರದಲ್ಲಿ ನಮ್ಮ ಹೊಸದುರ್ಗ ಮಹಿಳಾ ಸದಸ್ಯರಾದಂಥ ಎಲ್ಲ ಸದಸ್ಯರುಗಳು ಪಾಲ್ಗೊಂಡಿದ್ದಾರೆ. ನಾವು ಹೊಸದುರ್ಗ ಪಟ್ಟಣದಲ್ಲಿ ನಮ್ಮ ಬಿಜೆಪಿ ಪಕ್ಷಿಗೆ ಅತಿ ಹೆಚ್ಚು ಲೀಡ್ ಕೊಡಬೇಕು ಅಂತಂದ್ಬಿಟ್ಟು ಈ ಪ್ರಚಾರನ ಕೈಗೊಂಡಿದ್ದೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತೀಯ ಜನತಾ ಪಕ್ಷ 2026 ಲೋಕಸಭಾ ಚುನಾವಣೆ ಇದೆ. ಇದೊಂದು ವಿಶ್ವನೇ ನೋಡ್ತಕ್ಕಂಥ ಚುನಾವಣೆ ಇದು. ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಅದ್ಭುತವಾದ ಕೆಲಸಗಳನ್ನು ವಿಶ್ವ ಬೆರಗಾಗಂಥ ಕೆಲಸಗಳನ್ನು ಮಾಡಿದ್ದಾರೆ. ವಿಶ್ವಗುರು ಅನ್ನೋ ಒಂದು ಪಟ್ಟಕ್ಕಂಥ ಭಾರತ ದೇಶ ತಂದಿದ್ದಾರೆ. ನಿಜವಾಗ್ಲೂ ಕೂಡ ಜಲ ಮಿಷನ್ ಯೋಜನೆಯಲ್ಲಿ ಪ್ರತಿ ಹಳ್ಳಿಗಳಿಗೂ ಕೂಡ ನೀರು ಕೊಡ್ತಕ್ಕಂಥ ಯೋಜನೆಯನ್ನು ಮಾಡಿರ್ತಕ್ಕಂಥದ್ದು, ಮತ್ತು ಆತ್ಮನಿರ್ಭರ ಯೋಜನೆಯಲ್ಲಿ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಿ ಯುವಕರಿಗೆ ಕೆಲಸ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ರಾಮ ಮಂದಿರ 500 ವರ್ಷಗಳ ಕನಸು ರಾಮ ಮಂದಿರ, ಅಂಥ ರಾಮ ಮಂದಿರವನ್ನು ಇವತ್ತು ಪೂರ್ಣ ಮಾಡಿ ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದು ಇವತ್ತು ಭಾರತೀಯರ ಅಸ್ಮಿತೆ ಅಂತ ಹೇಳ್ತಾರೆ. ಮನಸ್ಸನ್ನು ಗೆದ್ದಂಥ ಮಹಾ ವ್ಯಕ್ತಿ ಅಂದರೆ ನಮ್ಮ ನರೇಂದ್ರ ಮೋದಿಯವರು. ಹಂಗೆ ಎಲ್ಲರೂ ಕೂಡ ಮತ್ತೊಮ್ಮೆ ಅವ್ರನ್ನ ಪ್ರಧಾನಿ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಅಂತ, ಪ್ರಯತ್ನ ಮಾಡೋದೇನು, ಎಲ್ಲರೂ ಮತ್ತೊಮ್ಮೆ ಅವ್ರನ್ನ ಪ್ರಧಾನಮಂತ್ರಿ ಮಾಡೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಸರ್ವಜರು ಅವರಿಗೆ ಸಹಕರಿಸೋ ಮೂಲಕ ಅತ್ಯುತ್ತಮವಾಗಿ ನಮ್ಮ ಕಾರಜೋಳ ಅವರು ಏನು ನಮ್ಮ ಏನು ಮೊನ್ನೆ ನಿನ್ನೆಯಿಂದ ಹೇಳ್ತಿದ್ದಾರೆ, ಹೊಸದುರ್ಗ ತಾಲೂಕಿನ ಏನು ಭದ್ರಾ ಮೇಲ್ದಂಡೆ ಯೋಜನೆ ಇದೆ ಆ ಕಾರ್ಯಕ್ರಮವನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಿಸ್ಕೊಡ್ತೀನಿ ಭರವಸೆಯನ್ನು ನಮ್ಮ ಕಾರಜೋಳ ಅವರು ಕೊಟ್ಟಿದ್ದಾರೆ, ನಮ್ಮ ಲೋಕಸಭಾ ಕ್ಯಾಂಡಿಡೇಟ್ ಅವರು, ಅಭ್ಯರ್ಥಿಯವರು. ಹಂಗಾಗಿ ಭದ್ರಾ ಮೇಲ್ದಂಡ ಯೋಜನೆ ಪೂರ್ತಿಗೊಳಿಸ್ಬೇಕು ಅಂತಂದರೆ ಕಾರಜೋಳ ಅವರು ಮತ್ತೊಮ್ಮೆ ನಮ್ಮ ಲೋಕಸಭಾ ಅಭ್ಯರ್ಥಿಯಾಗಿ ಆಯ್ಕೆಯಾಗಬೇಕು ಅನ್ನೋ ಮಾತನ್ನು ಹೇಳ್ತಾ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷ ಯಶಸ್ಸಿಗೆ ಗಳಿಸ್ಲಿ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತು. ನೀವು ಭಾರತೀಯ ಜನತಾ ಪಾರ್ಟಿ ವೋಟ್ ಮಾಡಿ ಬಂದವರು ಹೇಳಿ ನಮ್ಮ ಮೋದಿಯವರ ಸಾಧನೆಗಳನ್ನ, ದೇಶ ಸೇವೆಯನ್ನ ಕುರಿಸಿ ಮತ್ತೊಮ್ಮೆ ಅವರನ್ನ ಪ್ರಧಾನಮಂತ್ರಿಯಾಗಿ ಮಾಡಬೇಕು, ನಾವೆಲ್ಲ ಬಿಜೆಪಿಗೆ ವೋಟ್ ಮಾಡಬೇಕು. ಈಗ ಏನು ಲೋಕಸಭೆಗೆ ಚುನಾವಣೆಗೆ ನಿಂತಿರುವಂಥ ನಮ್ಮ ಅಚ್ಚುಮೆಚ್ಚಿನ ನಾಯಕರಾದ ಕಾರಜೋಳ ಸಾಹೇಬರು ನಿಂತಿದ್ದಾರೆ. ಅವರಿಗೆ ಇವತ್ತು ಹೊಸದುರ್ಗ ಮಂಡಲದಿಂದ ಸುಮಾರು 4-5 ದಿವಸದಿಂದ ಎಲ್ಲ ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರಗಳಲ್ಲಿ ಪ್ರಚಾರ ಆರಂಭಿಸಿದ್ವಿ. ಇವತ್ತು ಪುರಸಭೆ ಗಣೇಶನ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿ ನಮ್ಮ ಪುರಸಭೆಯ 14 ಸದಸ್ಯರು ಕೂಡ ಒಮ್ಮತದಿಂದ ಎಲ್ಲ ಬಂದು ಭಾರತೀಯ ಜನತಾ ಪಾರ್ಟಿಯ ಪ್ರಚಾರ ಮಾಡ್ತಾಯಿದ್ದೀವಿ. ಈಗ 13ನೇ 12ನೇ ವಾರ್ಡ್ನಿಂದ ಮಾರ್ಕೆಟ್ ನಡೆಯುವಂಥ ಪ್ರದೇಶದಲ್ಲಿ ಬಂದು ನಮ್ಮ ರಾಜ್ಯ
ರೈತ ಮೋರ್ಚಾ ಕಾರ್ಯದರ್ಶಿಗಳಾದ ರಾಜೇಶ್ ಅಣ್ಣವರು, ಇದೇ ಸಂದರ್ಭದಲ್ಲಿ ಪುರಸಭೆಯ ನಿಕಟಪುರ ಅಧ್ಯಕ್ಷರಾದ ಸೀನಣ್ಣವರು, ನಮ್ಮ ಪಕ್ಷದ ಉಪಾಧ್ಯಕ್ಷರಾದ ಕಲ್ಮಠ್ ಸಾಹೇಬರು ಹಾಗೂ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ದೊಡ್ಡಯ್ಯನವರು ಹಾಗೂ ನಮ್ಮ ಪುರಸಭೆ ಸದಸ್ಯರಾದ ನಾಗಣ್ಣವರು, ರಾಮಚಂದ್ರನವರು, ಪ್ರಶಾಂತ್ ಅವರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯುನ್ನತವಾಗಿ ಚಾಲನೆ ನೀಡಿ ಏನು ಇವತ್ತು ಮೋದಿ ಮಾಡಿದಂಥ ಈ ದೇಶದಲ್ಲಿ ಸಾಧನೆಗಳಿರ್ಬೋದು ಅವನ್ನೆಲ್ಲರಿಗೂ ಮನೆ ಮನೆಗೆ ಮುಟ್ಟಿಸಿ ನಾವು ವಸ್ತು ಅಭಿವೃದ್ಧಿ ಪಡಿಸಿದರೆ ಅದನ್ನು ಹೊಸದುರ್ಗ ಮತದಾರರಿಗೆ ಪ್ರತಿ ಮನೆ ಬೂತ್ಗಳಲ್ಲಿ ಹೋಗಿ ಪ್ರತಿ ಮನೆಗಳಲ್ಲಿ ತಲುಪಿಸಿ ನಾವು ಅತ್ಯಂತ ಲೀಡ್ ಕೊಡ್ತೀವಿ ನಮ್ಮ ತಾಲೂಕು ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.